कन्हैया लाल कोलेगे कारण आगिद्दु देशदल्ली प्रतिभटने किच्चन्न हच्चिसिद्दु बीजेपि पक्षक्के राष्ट्र मट्टदल्लि मुजुगर सृष्टिसिद्दु एल्लदक्कू कारण नूपुर शर्मा इदे नूपुर शर्मा विरुद्ध इवत्तु सुप्रीम कोर्ट आक्रोशवन्न होरहाकिदे हिडित इल्लद नालिगे देशक्के बेंकि हच्चिदे नूपुर शर्मा विरुद्ध सुप्रीम कोर्ट गरम प्रवादी महम्मद कुरितु विवादात्मक हेळिके नीडिद्द बीजेपी माजी वक्तारे नूपुर शर्मा अवरन्न सुप्रीम कोर्ट तराटे तगोंडिदे प्रवादी कुरितु नूपुर नीडिद्द हेळिके विरोधिसी विविध राज्यगळल्लि दाखलागिद्द एफ्ऐआर् गे संबंधिसिद विचारणेयन्न देहलिगे वर्गायिसुवंते कोरि शर्मा मनवि सल्लिसिदरु इदर विचारणे नडेसिद न्यायमूर्ति सूर्यकांत हागू जेबि पर्दीवाला अवरिद्द पीठ मनवियन्न तिरस्करिसिद्दु अर्जि हिंपडेयलु कालावकाश नीडि नूपुर गे चीमारि हाकिदे नूपुर गे सुप्रीम चीमारी टीवी नूपुर शर्मार चर्चा नोड़ी आके ओर्व वकील कोट्टे नाचिके गेडितन गोंदल दुरहंकार हठमारीतन सोक्किन आकेय देश दुरादृष्टक घटने प्रजाप्रभुत्व हुल्लिगू बेळेयुव हक्किदे कत्तेगू तिन्नुव हक्किदे आदरे धर्मगळ बग्गे अगौरव प्रचारद हुच्चु राजकीय अजेंडा आकेय ई उद्देशपूरित मातुगळु देशद भद्रतेगे मारकवागिदे नूपुर शर्मा विवादात्मक हेळिकेगळु इडी देशक्के बेंकि हच्चिदे उदयपुरदल्लि टैलर हत्ये घटनेगे आकेय मातुगळे कारण ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರಳಾಗಿ ಕೊಟ್ಟ ಹೇಳಿಕೆ ದೇಶಕ್ಕೆ ಮಾರಕ ಈ ನೆಲದ ಕಾನೂನನ್ನ ಗೌರವಿಸದೆ ಕೊಟ್ಟ ಹೇಳಿಕೆಯನ್ನ ಒಪ್ಪುವುದಿಲ್ಲ ಹಲವು ರಾಜ್ಯಗಳಲ್ಲಿ ಆಕೆಯ ಮೇಲೆ ಡಜನ್ ಕೇಸ್ಗಳು ದಾಖಲಾಗಿವೆ ಆದರೂ ದೆಹಲಿ ಪೊಲೀಸರು ಆಕೆಗೆ ರೆಡ್ ಕಾರ್ಪೆಟ್ ಸ್ವಾಗತ ಕೋರಿದ್ದಾರೆ ಇಷ್ಟೊಂದು ಎಫ್ಐಆರ್ ಆದರೂ ದೆಹಲಿ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ ಬಹುಶಃ ಆಕೆ ರಾಜಕೀಯವಾಗಿ ಪೊಲೀಸರ ಮೇಲೂ ಪ್ರಭಾವ ಬೀರಿದ್ದಾರೆ ಎಲ್ಲಾ ಕೇಸ್ಗಳನ್ನು ದೆಹಲಿಗೆ ವರ್ಗಾಯಿಸಿ ಎಂದ ಅರ್ಜಿ ಪುರಸ್ಕರಿಸಲ್ಲ ಆಕೆಯೇ ಸುಪ್ರೀಂ ಕೋರ್ಟ್ಗೆ ಹಾಕಿರುವ ಅರ್ಜಿ ವಾಪಸ್ ಪಡಿಬೇಕು ಸಂವಿಧಾನಕ್ಕೆ ಗೌರವ ಕೊಡಿ ಎಲ್ಲಾ ಕೋರ್ಟ್ಗಳಿಗೂ ಹೋಗಬೇಕು ಮೊದಲು ತನ್ನ ಹೇಳಿಕೆಗೆ ಇಡೀ ದೇಶದ ಜನರಲ್ಲಿ ಆಕೆ ಕ್ಷಮೆ ಕೇಳಲೇಬೇಕು ಹೀಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಪೀಠ ಇವತ್ತು ನೂಪುರ್ ಶರ್ಮಾಗೆ ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಡುತ್ತಿದ್ದಂತೆ ಅಸಾಜುದ್ದೀನ್ ಓವೈಸಿ ಸೇರಿ ಹಲವರು ನೂಪುರ್ ಶರ್ಮಾಳನ್ನ ತಕ್ಷಣ ಬಂಧಿಸಬೇಕು ಅಂತಿದ್ದಾರೆ ಮೈ ಡಿಮಾಂಡ್ ಟು ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಸ್ ಪ್ಲೀಸ್ ಎನ್ಶೂರ್ ದಟ್ ನೂಪುರ್ ಶರ್ಮಾ ಇಸ್ ಅರೆಸ್ಟೆಡ್ ಲೆಟ್ ದಿ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್ ದೇರ್ ಆರ್ ಐಪಿಸಿ ಸೆಕ್ಷನ್ಸ್ ಆನ್ ಇನ್ ವಿಚ್ ಅನ್ ಎಫ್ಐಆರ್ ಹ್ಯಾಸ್ ಬೀನ್ ಬುಕ್ಡ್ ಅಗೇನ್ಸ್ಟ್ ಹರ್ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಈಗ ಬಿಜೆಪಿ ಮಾಜಿ ನಾಯಕಿ ದೇಶದ ಕ್ಷಮೆ ಕೇಳಲೇಬೇಕು ದೇಶದಲ್ಲಿ ಯಾವುದೇ ಕೋರ್ಟ್ಗಳಿಂದ ನೋಟಿಸ್ ಬಂದರೂ ವಿಚಾರಣೆಗೆ ಹಾಜರಾಗಲೇಬೇಕು ಈ ನಡುವೆ ನೂಪುರ್ ಶರ್ಮಾ ಅರೆಸ್ಟ್ ಆಗೋ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನು ಪೈಗಂಬರ್ ಬಗ್ಗೆ ನೂಪುರ್ ಕೊಟ್ಟ ಹೇಳಿಕೆಗೆ ಉದಯಪುರದ ಕನ್ಹಯ್ಯ ಒಬ್ಬರೇ ಕೊಲೆಯಾಗಿಲ್ಲ ದೇಶದಲ್ಲಿ ಕನ್ಹಯ್ಯನಂತೆ ಇನ್ನು ಇಬ್ಬರ ಹತ್ಯೆಯಾಗಿದಂತೆ ಮುಂಬೈ ದಾಳಿಗೂ ಕನ್ಹಯ್ಯ ಕೊಲೆಗೈದ ಕಟುಕರಿಗೂ ನಂಟಿದೆಯಂತೆ ಎನ್ಐಎ ತನಿಖೆಯ ಇನ್ಸೈಡ್ ಮಾಹಿತಿ ಇಲ್ಲಿದೆ ಮೇ 27 ಪೈಗಂಬರರ ಬಗ್ಗೆ ನೂಪುರ್ ವಿವಾದಿತ ಹೇಳಿಕೆ ನೀಡಿದ್ರು ನೂಪುರ್ ಹೇಳಿಕೆ ಬೆಂಬಲಿಸಿ ಉಮೇಶ್ ಕೊಲ್ಹೆ ಟ್ವೀಟ್ ಮಾಡಿದ್ರು ಮಹಾರಾಷ್ಟ್ರದ ಅಮರಾವತಿಯ ವೈದ್ಯ ಉಮೇಶ್ ಅವರ ಕತ್ತು ಕತ್ತರಿಸಿ ಕೊಲೆ ಮಾಡಿದ್ರು ಜೂನ್ 21ರಂದು ನಡೆದಿದ್ದ ಘಟನೆಯಲ್ಲಿ ನಾಲ್ವರನ್ನ ಬಂಧಿಸಿದ್ರು ಅಬ್ದುಲ್ ಶೋಯೇಬ್ ಮುತಾಸಿರ್ ಶಾರುಕ್ ಬಂಧನ ಆಗಿತ್ತು ಎರಡನೇ ಕೊಲೆ 30 ವರ್ಷದ ಅಂಗಡಿ ಮಾಲೀಕ ಕಿಶನ್ ಬರ್ವಾಡ್ ಎಂಬಾತನ ಹತ್ಯೆ ಆಗಿತ್ತು ಬಟ್ಟೆ ಅಂಗಡಿಯಲ್ಲೇ ಇಬ್ಬರು ಹಂತಕರು ಗುಂಡಿಟ್ಟು ಕೊಂದು ಹಾಕಿದ್ರು ಗುಜರಾತ್ನ ದಂಡುಕಾದ ಮೋತ್ವಾಲದಲ್ಲಿ ನಡೆದಿದ್ದ ಕೊಲೆ ಪ್ರಕರಣದಲ್ಲಿ ಶಬೀರ್ ಇಮ್ತಿಯಾಸ್ ಎಂಬ ಇಬ್ಬರ ಹಂತಕರ ಬಂಧನ ಆಗಿತ್ತು ಈ ಎರಡು ಪ್ರಕರಣಕ್ಕೂ ಕನ್ಹಯ್ಯ ಕೊಲೆ ಕೇಸ್ಗೂ ತಾಳೆಯಾಗ್ತಿದ್ದು ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಕೊಲೆ ಬಳಿಕ ಹೀರೋ ಫ್ಯಾಷನ್ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ರು ಈ ಬೈಕ್ ರಾಜಸ್ಥಾನದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು ಆರ್ಜೆ 27AS2611 ನಂಬರ್ ಇದೆ ಮುಂಬೈನಲ್ಲಿ ನಡೆದಿದ್ದ 26/11 ಉಗ್ರರ ದಾಳಿಗೂ ಬೈಕ್ ನಂಬರ್ಗೂ ತಾಳೆಯಾಗಿದೆ ಜೊತೆಗೆ ಹಂತಕರು ಇದೆ 2611 ನಂಬರ್ ಬೇಕು ಅಂತ 5000 ಹಣಾನು ಕೊಟ್ಟಿದ್ದನ್ನು ಎನ್ಐಎ ತನಿಖೆಯಲ್ಲಿ ಪತ್ತೆ ಮಾಡಿದೆ ಕನ್ಹಯ್ಯ ಕೊಲೆ ಖಂಡಿಸಿ ದೇಶದ ಹಲವೆಡೆ ಪ್ರತಿಭಟನೆಗಳು ಆಗ್ತಾನೆ ಇದೆ ಇವತ್ತು ಕನ್ಹಯ್ಯ ಹತ್ಯೆ ಖಂಡಿಸಿ ರಾಯಚೂರು ವಿಜಯಪುರ ಯಾದಗಿರಿ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ವ್ಯಕ್ತವಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಮಾಜಿ ಪ್ರಧಾನಿ ದೇವೇಗೌಡರ ಸಾವನ್ನ ಬಯಸುವಷ್ಟು ಕ್ರೂರವಾಗಿದೆ ರಾಜಕಾರಣ
ಗೌಡ್ರ ಸಾವಿನ ಬಗ್ಗೆ ಹೇಳಿಕೆ ಕೊಟ್ಟು ಈಗ ಚೀಮಾರಿ ಹಾಕಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತೆ ನಾಲ್ಕರ ಮೇಲೆ ಹೋಗೋದು ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತೆ ನಾಲ್ಕರ ಮೇಲೆ ಹೋಗೋದು ಕೇಳಿದ್ರಲ್ಲ ದೇವೇಗೌಡರು ಇಬ್ಬರನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಆದಷ್ಟು ಬೇಗ ನಾಲ್ಕಾರು ಜನ ಹೊತ್ತುಕೊಂಡು ಹೋಗ್ತಾರೆ ಅಂತ ಹೇಳಿಕೆ ಕೊಟ್ಟ ಕಾಂಗ್ರೆಸ್ ನಾಯಕ ಕೆಎನ್ ರಾಜಣ್ಣ ವಿರುದ್ಧ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದೇವೇಗೌಡರು ಕೂರಕಾಗದಿಲ್ಲ ಹೇಳಕಾಗದಿಲ್ಲ ಅವರಿಗೆ ಶಕ್ತಿ ಇಲ್ಲ ಅಂತ ಹೇಳಿ ಅಪಹಾಸ್ಯ ಮಾಡರು ಇದ್ದಾರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಸಾಬೀತು ನೋಡಿ ತೋರಿಸೋದು ನಿಮಗೆ ಮೊನ್ನೆ ದಿನ ವ್ಯಕ್ತಪಡಿಸಿರ್ತಕ್ಕಂತ ಅವರ ಜೀವನದ ಬಗ್ಗೆ ಅವರ ರಿಯಾಕ್ಷನ್ ಏನಿದೆ ಅದು ಅವ್ರ ಸಂಸ್ಕೃತಿಯನ್ನ ತೋರಿಸ್ತದೆ ಹೇಳಿಕೆ ಕೊಟ್ಟು ಇದಾದ್ರೆ ಅದು ದೇವೇಗೌಡರ ಆಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ದೇವೇಗೌಡರಿಗೆ ಕಾಲಿನ ತುಳನ ಸಮಾನ ಅಲ್ಲ ಅವನು ಅವನ ಬಗ್ಗೆ ನಾನೇನ್ ಮಾತಾಡ್ಲಿ ರಾಜಣ್ಣ ಸ್ನೇಹಿತನಾಗಿ ಹೇಳ್ತೇನೆ ರಾಜಣ್ಣ ಅವ್ರ ಹಂಗ ಮಾತಾಡಬಾರ್ದಾಗಿ ಸರಿ ಇಲ್ಲ ಅದು ವಯಸ್ಸಾದವ್ರಿಗೆ ನಾವು ಪಾಲಿಟಿಕ್ಸ್ ಏನೇ ಇರಲಿ ಆತರ ಯಾಕೆ ಕಾಮೆಂಟ್ ಮಾಡಬೇಕು ಹಿರಿಯ ನಾಯಕರ ಬಗ್ಗೆ ಒಂದು ಸಮಾಜದ ಹಿರಿಯರ ಬಗ್ಗೆ ಈ ರೀತಿಯ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವರ ಘನತೆಗೆ ತಕ್ಕುವಂಥದ್ದಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ನಾವೇ ಅವರಿಗೆ ಪ್ರಧಾನಮಂತ್ರಿ ಮಾಡಿ ಅವರಿಗೆ ಗೌರವದಿಂದ ಇಡೀ ರಾಷ್ಟ್ರ ಕಾಣ್ತಾ ಇದೆ ಅಂತ ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಿಲ್ಲ ದೇವೇಗೌಡರ ಸಾವಿನ ಬಗ್ಗೆ ಮಾತನಾಡಿದ್ರು ಕೆಎನ್ ರಾಜಣ್ಣ ಕ್ಷಮೆ ಕೇಳಲಿಲ್ಲ ಬದಲಿಗೆ ನನ್ನ ಹೇಳಿಕೆಯನ್ನೇ ತಿರುಚಿದ್ದಾರೆ ಅಂತ ಉಲ್ಟಾ ಹೊಡೆದ್ರು ವಿಷಾದ ವ್ಯಕ್ತಪಡಿಸ್ತೀನಿ ಗೌಡ್ರನ್ನೇ ಭೇಟಿ ಮಾಡ್ತೀನಿ ಅಂತ ಬೊಗಳೆ ಬಿಟ್ರು ನಾನು ಮಾತಾಡಿದ್ದಂತಲ್ಲ ಪದ ಬಳಕೆ ಏನಿದೆ ಅದನ್ನ ಅರ್ಥೈಸತಕ್ಕಂತವರು ತಪ್ಪು ಅರ್ಥೈಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಿದ್ದೇನೆ ಆದಾಗ್ಯೂ ಕೂಡ ನಾನು ಹೆಚ್ಚು ವಾದ ಮಾಡಕ್ ಹೋಗೋದಿಲ್ಲ ಅದರಿಂದ ಅವ್ರಿಗೇನಾದ್ರೂ ಅವರ ಕುಟುಂಬದವರಿಗೆ ಅಥವಾ ಅವರ ಪಕ್ಷದ ಅಭಿಮಾನಿಗಳಿಗೆ ಮುಖಂಡಗಳಿಗೆ ಬೇಸರ ಆಗಿದ್ರೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೇನೆ ರಾಜಕಾರಣ ಏನೇ ಇರಲಿ ದೇವೇಗೌಡರ ರಾಜಕೀಯ ಜೀವನಕ್ಕೆ ದೊಡ್ಡ ಇತಿಹಾಸವೇ ಇದೆ ದೇವೇಗೌಡರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವಾಗತ ಕೋರ್ತಾರೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಷ್ಟೇ ಯಾಕೆ ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ಅವರನ್ನ ಗೌರವದಿಂದಲೇ ಕಾಣ್ತಾರೆ ಆದ್ರೆ ಅದೇ ಗೌಡ್ರ ಗರಡಿಯಲ್ಲಿ ಬೆಳೆದು ಶಾಸಕನಾಗಿದ್ದ ತುಮಕೂರಿನ ರಾಜಣ್ಣ ದೇವೇಗೌಡರ ಸಾವಿನ ಬಗ್ಗೆ ಮಾತನಾಡಿದ್ದು ನಿಜಕ್ಕೂ ಖಂಡನೀಯ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ರಾಜ್ಯದ ಜನ ಪ್ರವಾಹ ಕೋವಿಡ್ ಅಂತ ಸಂಕಷ್ಟದಲ್ಲಿದ್ರೆ ನಮ್ಮ ಶಾಸಕರು ಲೇಹ್ ಲಡಾಖ್ ಟೂರ್ ಮಾಡ್ತಾ ಇದ್ದಾರೆ ಅದು ಸರ್ಕಾರದ ದುಡ್ಡಲ್ಲಿ ಆದ್ರೆ ಶಾಸಕರು ಅಧ್ಯಯನ ಹೋಗಿರೋದೇ ಇಲ್ಲೀಗಲ್ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಸಿಕ್ಕಿದೆ ರಾಜ್ಯದಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದೆ ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆ ಅಬ್ಬರ ಕಡಿಮೆ ಆಗಿದ್ದು ರೈತರು ಪಾಪ ಸಂಕಷ್ಟದಲ್ಲಿದ್ದಾರೆ ಆದರೆ ಕರಾವಳಿ ಕರ್ನಾಟಕದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆ ಹಾಕ್ತಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ ನೂರಾರು ಹಳ್ಳಿಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ ಮನೆಗಳಿಗೆ ನುಗ್ಗಿದ ಮಳೆ ನೀರು ಜನರ ನೆಮ್ಮದಿ ಕಿತ್ಕೊಂಡಿದೆ ಸುರಕ್ಷಿತ ಸ್ಥಳಗಳಿಗೆ ಸಂತ್ರಸ್ತರ ಸ್ಥಳಾಂತರ ಆಗ್ತಿದೆ ಜನರ ಕಷ್ಟ ಕೇಳೋದು ಬಿಟ್ಟು ಸರ್ಕಾರಿ ದುಡ್ಡಲ್ಲಿ 15 ಶಾಸಕರು ಲೇಹ್ ಲಡಾಖ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಆರು ದಿನಗಳ ಭೇಟಿಯಲ್ಲಿರುವ ರಾಜ್ಯ ವಿಧಾನಸಭೆ ಸರ್ಕಾರಿ ಭರವಸೆಗಳ ಸಮಿತಿಯ 15 ಶಾಸಕರಲ್ಲಿ ಕೆಲವರು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ತುರಂತ ಅಂದ್ರೆ 15 ಶಾಸಕರು ಅಧ್ಯಯನಕ್ಕೆ ಹೋಗಿರೋದೇ ಸುಳ್ಳು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ವಿಧಾನಸಭೆಯಲ್ಲಿ ಸಚಿವರು ಕೊಡುವ ಭರವಸೆಗಳನ್ನು ಈಡೇರಿಸಬೇಕು ಸಚಿವರು ಕೊಟ್ಟ ಭರವಸೆಗಳು ಎಷ್ಟು ಈಡೇರಿದೆ ಅಂತ ವರದಿ ಕೊಡಬೇಕು ಅಗತ್ಯ ಇದ್ರೆ ಬೇರೆ ರಾಜ್ಯಗಳ ಸಮಿತಿಗಳ ಜೊತೆ ಅಧ್ಯಯನ ಮಾಡಬಹುದು ಆದರೆ ಲೇಹ್ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ಸಮಿತಿಗಳೇ ಇಲ್ಲ ಶಾಸಕರ ಸಮಿತಿಯೇ ಇಲ್ಲದ ರಾಜ್ಯದಲ್ಲಿ ಏನು ಅಧ್ಯಯನ ಮಾಡ್ತಾರೆ ಸಮಿತಿ ಸದಸ್ಯರು ಅಧ್ಯಯನ ಜಾಗದಲ್ಲಿ ಪ್ರವಾಸಕ್ಕೆ ತೆರಳುವಂತಿಲ್ಲ ಪ್ರವಾಸಕ್ಕೆ ಹೋದರೂ ಸರ್ಕಾರದಿಂದ ನಯಾ ಪೈಸೆ ಅನುದಾನ ಸಿಗಲ್ಲ ಹೀಗಿದ್ರೂ ಕುಟುಂಬಸ್ಥರನ್ನ ಯಾಕೆ ಕರ್ಕೊಂಡು ಹೋದ್ರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದು ಸರ್ಕಾರ ಮತ್ತು ಸ್ಪೀಕರ್ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಕೇಳಿದ್ರೆ ಮಾಹಿತಿ ಪಡ್ಕೊಳ್ತೀನಿ ಅಂತಷ್ಟೇ ಹೇಳಿದ್ರು ಜಾಲಿಮೂಡ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನ ಶಾಸಕರು ಇದ್ದಾರೆ ಹೀಗಾಗಿ ಯಾವ ಪಕ್ಷದವರು ಇದಕ್ಕೆ ಉತ್ತರಿಸೋಕೆ ರೆಡಿಯಿಲ್ಲ ಒಟ್ನಲ್ಲಿ ಯಾರದ್ದೋ ದುಡ್ಡಲ್ಲಿ ಯಲ್ಲಮ್ಮನ್ ಜಾತ್ರೆ ಅನ್ನೋ ಗಾದೆ ಮಾತಿಗೆ ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಇಲ್ಲ ಅನ್ಸುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ
ಬಹುಭಾಷಾ ನಟಿ ಪವಿತ್ರಾ ಲೋಕೇಶ್ ಮತ್ತು ತೆಲುಗು ನಟ ನರೇಶ್ ಮದುವೆ ಆಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಎಲ್ಲದಕ್ಕೂ ಇವತ್ತು ಪವಿತ್ರಾ ಲೋಕೇಶ್ ಉತ್ತರ ಕೊಟ್ರು. ಇದರ ಬೆನ್ನಲ್ಲೇ ನರೇಶ್ ಪತ್ನಿಯು ಸಿಟ್ಟಿಗೆದ್ದಿದ್ರು. ರಮ್ಯಾ ಪವಿತ್ರಾ ಲೋಕೇಶ್ ಮಾತಿನ ಬಿರುಗಾಳಿ, ಮೂವರ ಜಗಳದಲ್ಲಿ ಮರ್ಯಾದೆ ಮೂಲೆ ಪಾಲು. ಟಾಲಿವುಡ್ ನಟ ನರೇಶ್ ಕರ್ನಾಟಕದಲ್ಲಿ ಕೋಲಾಹಲ ಎಬ್ಬಿಸುತ್ತಿದ್ದಾರೆ. ಪವಿತ್ರಾ ಲೋಕೇಶ್ ಜೊತೆಗಿನ ನಂಟು ನರೇಶ್ರ ಮೂರನೇ ಪತ್ನಿ ರಮ್ಯಾ ರಘುನಾಥ್ ಕಣ್ಣು ಕೆಂಪಾಗಿಸಿದೆ. ಇದೀಗ ಪವಿತ್ರಾ ಲೋಕೇಶ್ ರಮ್ಯಾ ರಘುಪತಿ ಮಧ್ಯೆ ಮಾತಿನ ಸಮರ ನಡೆದಿದ್ದು ಸೆಲೆಬ್ರಿಟಿಗಳ ಸಂಸಾರ ಗುಟ್ಟು ಎರಡು ರಾಜ್ಯಗಳಲ್ಲಿ ರಟ್ಟಾಗಿದೆ. ಕನ್ನಡದ ನಟಿ ಬಂದ್ರು ಉಂಡ್ರು ಹೋದ್ರು. ನರೇಶ್ ಅವ್ರ ಪತ್ನಿ ಅಂದ್ರೆ ಯಾರು ಸರ್ ನೀವ್ ಹೇಳಿ, ಯಾರು ಹೂಶಿ? ನನ್ ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರೀಗ ನರೇಶ್ ಅವ್ರನ್ನ ಮುಂದೆ ಇಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಪಾಪ್ಯುಲರ್ ಆಗ್ತಾ ಇದಾರೆ. ನನ್ ನರೇಶ್ ವೈಫ್ ಅಂತ ಯಾರು ನೋಡಿದ್ದಾರೆ ನರೇಶ್ ವೈಫ್ ಅಂತ? ನಾನಂತೂ ಅವ್ರನ್ನ ನೋಡಿಲ್ಲ. ಸೊ ಅವ್ರು ಪಾಪ್ಯುಲರ್ ಆಗ್ತಾ ಇದಾರೆ. ಅವ್ರು ಹೇಳಿದ್ರೆ ಅದ್ ಸತ್ಯ ಆಗುತ್ತಾ? ಸೊ ಅವ್ರು ಬಂದಾಗ ನಾನೇ ಅವ್ರನ್ನ ರಿಸೀವ್ ಮಾಡಿಕೊಂಡು ಮನೆಯೊಳಗೆ ಕರ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ನಾನೇ ಬಡಿಸಿ, ನಮ್ಮ ಕರ್ನಾಟಕದವರು ಅಂತ ನನಗೂ ಹೆಮ್ಮೆ ಅಲ್ವಾ. ನಮ್ಮ ಮನೆ ಬೆಳ್ಳಿ ತಟ್ಟೆಯಲ್ಲಿ ಅವ್ರಿಗೆ ನಾನೇ ಅನ್ನ ಬಡಿಸಿ, ಬಿಸಿ ಬಿಸಿ ಅನ್ನ ಬಡಿಸಿ, ಮನೆ ತುಪ್ಪ ಹಾಕ್ಕೊಳ್ಳಿ ಅಂತ ಹೇಳಿ ತುಪ್ಪ ಬಡಿಸಿ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಕಳಿಸ್ಕೊಟ್. ನಮ್ಮ ಮನೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ಅದರಲ್ಲೇ ರಂಧ್ರ ಇಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಕನ್ನಡ ತೆಲುಗು ಸಿನಿಮಾಗಳಲ್ಲಿ ನಟಿಸ್ತೀನಿ, ಎಲ್ಲರ ಜೊತೆ ಸಂಬಂಧ ಇಟ್ಕೊಳ್ಳೋಕೆ ಆಗುತ್ತಾ ಅಂದ್ರು ಪವಿತ್ರ. ಆದ್ರೆ 10 ವರ್ಷಗಳಿಂದ ಸಹಿಸಿಕೊಂಡಿದ್ದೀನಿ, ಯಾರ ಜೊತೆ ಏನೇನ್ ಸಂಬಂಧ ಇದೆ ಗೊತ್ತು ಅಂತಾರೆ ರಮ್ಯಾ. ಈಗ ಒಂದು 200 ಪಿಕ್ಚರ್ ಅಲ್ಲಿ ಹೀರೋ ಮಾಡಿದ್ದಾರೆ, ಅವ್ರ ಜೊತೆ ತುಂಬಾ ದೊಡ್ಡ ದೊಡ್ಡ ಹೀರೋಯಿನ್ ಗಳು ಕೆಲಸ ಮಾಡಿದ್ದಾರೆ, ಅವ್ರ ಜೊತೆ ಎಲ್ಲ ಸಂಬಂಧ ಕಟ್ಟಕ್ಕಾಗತ್ತಾ? ನಾನು ತೆಲುಗು ಸಿನಿಮಾ ಇಂಡಸ್ಟ್ರಿಲಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೂ ಮಾಡಿದ್ದೀನಿ. ಎಲ್ಲಾ ನಟರ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್, ಎಲ್ಲಾ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ. ಅವ್ರೆಲ್ಲರ ಜೊತೆ ನನ್ನ ಸಂಬಂಧ ಕಟ್ಕೊಳಕಾಗತ್ತಾ? ಅವರು ಮಾಡಿದ್ದಾರೆ, ಅವ್ರೆಲ್ಲರ ಜೊತೆ ಸಂಬಂಧ ಕಟ್ಕೊಳಕಾಗತ್ತಾ? ನಾವು 10 ವರ್ಷದಿಂದ ಅವ್ರ ಮಾಡಿರೋ ಎಲ್ಲಾ ಯು ನೋ ಆಲ್ ದ ಥಿಂಗ್ಸ್ ದಟ್ ಹೀಸ್ ಡನ್ ಆಸ್ ಅ ಗೃಹಿಣಿ, ಐ ಹ್ಯಾವ್ ಕವರ್ಡ್ ಇಟ್ ಅಪ್ ಫಾರ್ ಹಿಮ್. ಇಲ್ಲಾಂದ್ರೆ ಇಷ್ಟೊತ್ತಿಗೆ ದೇರ್ ವರ್ ವೇಸ್ ದಟ್ ಐ ಕುಡ್ ಹ್ಯಾವ್ ಗಾಟ್ ಮನಿ ಔಟ್ ಆಫ್ ಹಿಮ್. ಐ ವಾಂಟ್ ಅ ಫ್ಯಾಮಿಲಿ, ಐ ಆಮ್ ಆಸ್ಕಿಂಗ್, ಐ ಡೋಂಟ್ ವಾಂಟ್ ಅ ಡಿವೋರ್ಸ್ ಅಂತ ನಾನು ಹಾಕಿರೋದು. 6,000 ಕೋಟಿ ಒಡೆಯನಿಗೆ 10 ಲಕ್ಷದ ಚೆಕ್. ಬೆಂಗಳೂರಿಗೆ ಬಂದಿದ್ದ ನರೇಶ್ ಮೂರನೇ ಪತ್ನಿ ರಮ್ಯಾ ವಿರುದ್ಧ ಹರಿಹಾಯ್ದ್ರು. ರಮ್ಯಾಗೆ ಹಿಂಸೆ ಕೊಟ್ಟಿಲ್ಲ, ಡೌರಿ ಕೇಳಿಲ್ಲ ಅಂದ್ರು. ಆದ್ರೆ 10 ಲಕ್ಷ ಚೆಕ್ ಪಡೆದು ಅದನ್ನೇ ದಾಳ ಮಾಡಿಕೊಂಡು ಹಿಂಸೆ ಕೊಟ್ರು ಅಂತಾರೆ ರಮ್ಯಾ. When we got married, their people came and asked me how much dowry you would take because it's a big samandam. My mother said, the dowry is the girl. I wanted to be happy and gave 30 lakhs of jewelry to Mrs. Ramya Raghupati. Where is the jewelry? I don't know now. What is she talking? She can talk any, she is a pathological liar. She has problems. Kindly understand. ಚೆಕ್ ತಗೊಂಡಿದ್ದಾರೆ ರೀ, ರಿಟರ್ನ್ ನನಗೆ ಬರಬೇಕು ಅಂತ. ಐ ಹ್ಯಾವ್ ದ ರೆಕಾರ್ಡಿಂಗ್ಸ್ ಹೌ ಹೀ ಇಸ್ ಹರಾಸ್ಡ್ ಮೀ ಫಾರ್ ರೀಪೇಯಿಂಗ್ ದ 10 ಲ್ಯಾಕ್ಸ್. ಎವ್ರಿ ಟೈಮ್ ಐ ಆಸ್ಕ್ ಹಿಮ್ ವಾಟ್ ಇಸ್ ದಿಸ್ ನರೇಶ್, ವಾಟ್ ಆರ್ ಯು ಡೂಯಿಂಗ್, ಯು ಆರ್ ನಾಟ್ ಕಮಿಂಗ್ ಹೋಮ್ ಅಂದ್ರೆ ಫಸ್ಟ್ ನಾನು 10 ಲಕ್ಷ ಕೊಟ್ಟು ಮಾತಾಡಲಿ. ಆಂಧ್ರದ ದಂಪತಿ ಕನ್ನಡದ ನಟಿ ಜಗಳ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಮೂವರ ಕದನವನ್ನ ಇಡೀ ಕರ್ನಾಟಕ ನೋಡ್ತದೆ. ಪ್ರತಿಷ್ಠೆಯ ಕದನಕ್ಕಿಳಿದವರು ಮಾನ ಮರ್ಯಾದೆ ಕಳ್ಕೊಳ್ತಾ ಇರೋದಂತೂ ಸತ್ಯ. ಫಿಲಂ ಬ್ಯೂರೋ, ನ್ಯೂಸ್ 18 ಕನ್ನಡ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಇಡಿ ವಿಶೇಷ ನ್ಯಾಯಾಲಯ ಜುಲೈ 30ಕ್ಕೆ ಮುಂದೂಡಿಕೆ ಮಾಡಿದೆ. ಜಾಮೀನಿಗೆ ಆಕ್ಷೇಪ ಸಲ್ಲಿಸಲು ಇಡಿ ಸಮಯಾವಕಾಶ ಕೇಳಿತು. ಜುಲೈ 30ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಇಡಿ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಡಿಕೆಶಿಗೆ ಹಿಂದೆ ಜಾಮೀನು ನೀಡಿದ್ದು ದೆಹಲಿ ಹೈಕೋರ್ಟ್ ಇಡಿ ವಿಶೇಷ ನ್ಯಾಯಾಲಯದಲ್ಲಿ ಅಲ್ಲ, ಈ ನ್ಯಾಯಾಲಯ ಜಾಮೀನನ್ನು ನಿರಾಕರಿಸಬೇಕು ಅಂತ ಇಡಿ ಪರ ವಕೀಲರು ಹೇಳಿದ್ರು. ಇಡಿ ವಕೀಲರ ವಾದಕ್ಕೆ ಡಿಕೆಶಿ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೇ ಕೋರ್ಟ್ ಕಾರ್ತಿ ಚಿದಂಬರಂಗೆ ಜಾಮೀನು ಕೊಟ್ಟಿದೆ, ಹೀಗಾಗಿ ಡಿಕೆಶಿಗೂ ಜಾಮೀನು ನೀಡಬಹುದು ಅಂತ ಡಿಕೆ ಶಿವಕುಮಾರ್ ಪರ ವಕೀಲರು ವಾದವನ್ನು ಮಂಡಿಸಿದರು. ಮುಖ್ಯಮಂತ್ರಿ ಕುರ್ಚಿಯನ್ನು ಕಳ್ಕೊಂಡ ಮಹಾರಾಷ್ಟ್ರದ ಉದ್ದವ್ ಠಾಕ್ರೆ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2019ರಲ್ಲಿ ಶಿವಸೇನೆಯವರಿಗೆ ಸಿಎಂ ಸ್ಥಾನ ನೀಡಿ ಅಂತ ಅಮಿತ್ ಶಾರಿಗೆ ಕೇಳಿದ್ದೆ, ಆದರೆ ಒಪ್ಪಲಿಲ್ಲ, ಈಗ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಠಾಕ್ರೆ ಹೇಳಿದ್ದಾರೆ.
ಇನ್ನು ನಾಳೆ ನಡೆಯಬೇಕಾಗಿದ್ದ ವಿಶ್ವಾಸಮತ ಯಾಚನೆ ಜುಲೈ 4ಕ್ಕೆ ನಡೆಯುತ್ತೆ ಅನ್ನೋದು ಮಹಾರಾಷ್ಟ್ರ ಸರ್ಕಾರದ ಮೂಲಗಳಿಂದ ಗೊತ್ತಾಗಿದೆ. ಇದರ ಮಧ್ಯೆ ಉದ್ದವ್ ಸರ್ಕಾರದ ಕನಸಿನ ಮುಂಬೈ ಮೆಟ್ರೋ ಕಾರ್ ಶೆಡ್ ಯೋಜನೆಯ ಸ್ಥಳ ಬದಲಿಸಲು ಶಿಂದೆ ಆದೇಶವನ್ನು ಕೊಟ್ಟಿದ್ದಾರೆ. 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ದಾಗ ಆರೆ ಕಾಲೋನಿಯಲ್ಲಿ ಮೆಟ್ರೋ ಕಾರ್ ಶೆಡ್ ನಿರ್ಮಿಸಲು ನಿರ್ಧಾರ ಮಾಡಿದ್ರು. ಇದಕ್ಕೆ ಠಾಕ್ರೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಯೋಜನೆ ನಿರ್ಧಾರ ಕೈಬಿಡಿ, ಜನರ ಬೆನ್ನಿಗೂ ಚೂರಿ ಹಾಕಬೇಡಿ ಅಂತ ಹೇಳಿದ್ದಾರೆ. ಬೋಟಿಂಗ್ ಉದ್ಘಾಟನೆ ವೇಳೆ ಸಂಸದ ಬಿವೈ ರಾಘವೇಂದ್ರ ತಲೆಗೆ ಪೆಟ್ಟು ಬಿದ್ದಿದೆ. ಶಿವಮೊಗ್ಗದ ಸಕ್ರೆ ಬೈಲಿನಲ್ಲಿ ಬೋಟಿಂಗ್ ಉದ್ಘಾಟನೆ ವೇಳೆ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿದಿದೆ. ಬೋಟ್ನ ರೂಫ್ಗೆ ಅಳವಡಿಸಿದ್ದ ಮೊಳೆ ತಲೆಗೆ ತಗುಲಿ ಗಾಯ ಆಗಿದ್ದು ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಅಲ್ಲೇ ಕೊಟ್ಟಿದ್ದಾರೆ, ಚೇತರಿಸಿಕೊಳ್ತಾರೆ. ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿ ಆರಾಧನೆ ನಡೆಯಿತು. ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕದ ಬಳಿಕ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಬೆಟ್ಟಕ್ಕೆ ಬರುವಂತಹ ಭಕ್ತರಿಗೆ ಬೆಟ್ಟದ ತಪ್ಪಲಿನಿಂದ ಮೇಲ್ ಹೋಗುವುದಕ್ಕೆ ವಿಶೇಷ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿತ್ತು. ಬಗೆ ಬಗೆಯ ಹೂಗಳಿಂದ ಇಡೀ ದೇವಾಲಯವನ್ನು ಶೃಂಗಾರ ಮಾಡಲಾಗಿದೆ. ಬೆಟ್ಟಕ್ಕೆ ಖಾಸಗಿ ವಾಹನ ಸಂಪೂರ್ಣ ನಿಷೇಧ ಆಯಿತು. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ. ಎಕ್ಸ್ಪ್ರೆಸ್ ನ್ಯೂಸ್. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ. ತೆಲಂಗಾಣದ ಹನಂಕೊಂಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿಯಾಗಿದೆ. ಕಾರ್ಯಕರ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟು. ಪ್ರಧಾನಿ ಮೋದಿ, ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ. ಜಾಗತಿಕ ಸಮಸ್ಯೆ, ಉಕ್ರೇನ್ ಯುದ್ದದ ಬಗ್ಗೆ ಉಭಯ ನಾಯಕರ ಮಾತು. ಯುದ್ದ ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಪ್ರಧಾನಿ ಮೋದಿ ಮನವಿ. ಚಿತ್ರದುರ್ಗದ ಡಿಆರ್ಡಿಒದಲ್ಲಿ ಚಾಲಕ ರಹಿತ ವಿಮಾನ ಹಾರಾಟ ಯಶಸ್ವಿ. ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಚೊಚ್ಚಲ ಬಾರಿಗೆ ಯಶಸ್ವಿ ಹಾರಾಟ. ಟ್ವೀಟ್ ಮಾಡಿ ಅಭಿನಂದಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪೌರಕಾರ್ಮಿಕರ ಹೋರಾಟಕ್ಕೆ ಮಡಿದ ರಾಜ್ಯ ಸರ್ಕಾರ. ಸಂಪುಟ ಸಭೆಯಲ್ಲಿ 2,000 ವೇತನ ಹೆಚ್ಚಳಕ್ಕೆ ಅಸ್ತು. ಪೌರಕಾರ್ಮಿಕರನ್ನ ಭೇಟಿ ಮಾಡಿ ಸಿಎಂ ಬೊಮ್ಮಾಯಿ ಮಾತುಕತೆ. ಒಡಿಶಾದಲ್ಲಿ ಅದ್ದೂರಿ ಪುರಿ ಜಗನ್ನಾಥನ ರಥೋತ್ಸವ. ಜಗನ್ನಾಥನ ದರ್ಶನ ಪಡೆದ ಲಕ್ಷಾಂತರ ಭಕ್ತರು. ಕೊರೋನಾದಿಂದಾಗಿ ಕಳೆದ 2 ವರ್ಷ ಪುರಿ ಜಗನ್ನಾಥನ ರಥೋತ್ಸವ ನಿಲ್ಲಿಸಲಾಗಿತ್ತು. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.